ಅಶ್ವಗಂಧದಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಿದೆ. ಅದು ನಮ್ಮ ಮಕ್ಕಳಿಗೆ ಗೌತ್ಲಮ್ಮ ಅಂತ ಆಗುತ್ತೆ, ಆ ರಸ ಸವರಿದಾಗ ಆ ಗೌತ್ಲಮ್ಮ ಕಮ್ಮಿ ಆಗುತ್ತೆ. ತಿರ್ಗಿ ಮಕ್ಕಳಿಗೆ ನೆತ್ತಿ ಮೇಲೆ ಆ ರಸ ಬಿಟ್ಟರೆ ಈ ಇದು ಬಾಲಗ್ರಹ ಈ ಭೇದಿ ವಾಂತಿ ಅನ್ನೋದು ಕಂಟ್ರೋ ಆಗುತ್ತೆ. ತಿರ್ಗಿ ಆ ಬೇರಿನಿಂದ ಏನು ಉತ್ಪತ್ತಿ ಆಗುತ್ತೆ ಅಂದರೆ ಆ ಬೇರನ್ನ ನಾವು ತೊಳೆದು ಅದನ್ನು ಹಾಲಿನಲ್ಲಿ ಕುದಿಸಿ ಸ್ವಲ್ಪ ಕಲ್ಲು ಸಕ್ಕರೆ ಏಲಕ್ಕಿ ಹಾಕಿ ಅದನ್ನು ಪೌಡ್ರ್ ಮಾಡ್ಕೊಂಡು ನಾವು ದಿನ ಚೂರ್ಣ ನಿಶಕ್ತಿಯಿಂದ ಅದು ನಮಗೆ ಸುಸ್ತನ್ನೆಲ್ಲ ಕಮ್ಮಿ ಮಾಡ್ತದೆ, ಎನರ್ಜಿ ಕೊಟ್ಟು ಭಾಳ ಶಕ್ತಿ ಕೊಡ್ತೈತೆ. ತಿರ್ಗಿ ಅಲರ್ಜಿ ಒಂದು ಹುಳ ಏನೋ ಕಚ್ಚಿಬಿಡ್ತು, ಒಂದು ಜೇನುಳ ಜೇನು ಏನೇನ ಅದನ್ನು ಬೇರು ನಾವು ನೀರಲ್ಲಾಗಲಿ ಹಸುವಿನ ಗಂಜಲದಲ್ಲಾಗಿರೆ ಅದನ್ನು ಅದು ಸರ್ನ ಜಸ್ಟ್ 10 ನಿಮಿಷದಲ್ಲಿ 5 ನಿಮಿಷದಲ್ಲಿ ಊತ ಕಮ್ಮಿ ಆಗುತ್ತದೆ. ಅಶ್ವಗಂಧದಿಂದ ಹಲವಾರು ಕಾಯಿಲೆಗಳು ಕಂಟ್ರೋಲ್ ಆಗುತ್ತೆ. ಅಶ್ವಗಂಧ ವೆರಿ ಇಂಪಾರ್ಟೆಂಟ್ ಮೆಡಿಸಿನಲ್ ಕ್ರಾಪ್ ವಿಚ್ ಇಸ್ ಹ್ಯಾವಿಂಗ್ ಇಮ್ಯೂನ್ ಬೂಸ್ಟಿಂಗ್ ಪ್ರಾಪರ್ಟೀಸ್. ಇನ್ ಅಶ್ವಗಂಧ ವಿ ಹ್ಯಾವ್ ರಿಲೀಸ್ಡ್ ಅ ಹೈಲ್ಡಿಂಗ್ ವೆರೈಟಿ ದಟ್ ಇಸ್ ಅರ್ಕ ಅಶ್ವಗಂಧ. ಅರ್ಕ ಅಶ್ವಗಂಧ ದ ರೂಟ್ಸ್ ಆರ್ ದಿ ಇಕನಾಮಿಕ್ ಪಾರ್ಟ್ ವಿಚ್ ಇಸ್ ಯೂಸ್ಡ್ ಆ್ಯಂಡ್ ಇನ್ ಅವರ್ ವೆರೈಟಿ ದ ರೂಟ್ ಈಲ್ಡ್ ಇಸ್ ಅರೌಂಡ್ 1000 kg ಡ್ರೈ ರೂಟ್ ಪರ್ ಹೆಕ್ಟರ್ ವಿಚ್ ಇಸ್ ಅಗೇನ್ ಡಬಲ್ ದ ಕ್ವಾಂಟಿಟಿ ದಟ್ ಇಸ್ ಪ್ರೆಸೆಂಟ್ ಇನ್ ದ ಅದರ್ ಲೋಕಲ್ ವೆರೈಟೀಸ್. ಆ್ಯಂಡ್ ಇನ್ ಅಶ್ವಗಂಧ ದ ಕೆಮಿಕಲ್ ಕಂಟೆಂಟ್ ಆರ್ ದ ಕೆಮಿಕಲ್ ಇಸ್ ನಾನ್ ಆಸ್ ವಿಥನಲಾಯ್ಡ್ಸ್ ಆ್ಯಂಡ್ ಇನ್ ಅವರ್ ವೆರೈಟಿ ಇಟ್ ಇಸ್ ಅಪ್ರಾಕ್ಸಿಮೇಟ್ಲಿ 0.6%, ಅಗೇನ್ ಡಬಲ್ ದಟ್ ವಾಟ್ ಇಸ್ ಪ್ರೆಸೆಂಟ್ ಇನ್ ದ ಅದರ್ ಲೋಕಲ್ ವೆರೈಟೀಸ್.